ನಮಸ್ತೆ ವೀಕ್ಷಕರೇ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಸಂಪೂರ್ಣ ಗೌಡ. ನೀವಿನ್ನೂ ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಒಂದು ರೀತಿ ಕಾಂಗ್ರೆಸ್ ಸೋಲಿನ ಭೀತಿಯಿಂದ ಪ್ರೊಟೆಸ್ಟ್ ರಾಜಕಾರಣವನ್ನ ಮಾಡುತ್ತಾರೆ. ನಾವು ಅಭಿವೃದ್ಧಿ ಪರವಾದಂತ ರಾಜಕಾರಣವನ್ನ ಮಾಡ್ತಾ ಇದ್ವಿ. ಕ್ಷೇತ್ರದಲ್ಲಿ ಬಿಜೆಪಿ ಅಭಿವೃದ್ಧಿ ಮಾಡಿದೆ, ಮತ ಕೊಡಿ. ಮುನರತ್ನಂ ಅವರು ಅಭಿವೃದ್ಧಿ ಮಾಡಿದರೆ, ಮತ ಕೊಡಿ. ಅವರು ಈಗಾಗಲೇ ಸೋಲಿನ ಭೀತಿಯಿಂದ ಪ್ರೊಟೆಸ್ಟ್ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಸಿನ ಆಂತರಿಕ ಸಮೀಕ್ಷೆಯಲ್ಲಿ ಉಪಚುನಾವಣೆಯಲ್ಲಿ ಸೋಲು ಖಚಿತ ಅಂತ ಅವರ ವರದಿ ಬಂದಿರುವಂತ ಮಾಹಿತಿ ಇದೆ. ಯುದ್ಧಕ್ಕೆ ಮೊದಲೇ ಕಾಂಗ್ರೆಸ್ ಸೋಲನ್ನ ಒಪ್ಪಿಕೊಂಡಿದೆ. ಯುದ್ಧದಲ್ಲಿ ಡಿಕೆ ಶಸ್ತ್ರತ್ಯಾಗ ಮಾಡಿ ಪಲಾಯನ ಮಾಡಿದ್ದಾರೆ. ಎಲ್ಲ ಹೇಳಿಕೆಗೂ ಅಶೋಕಣ್ಣ, ಸೋಮಣ್ಣ, ಗೋಪಾಲಣ್ಣ, ರವಿಯಣ್ಣ ಇಷ್ಟು ಬಿಟ್ಟರೆ ಬಿಜೆಪಿಯ ಅಸ್ತ್ರಗಳಿಗೆ, ಬ್ರಹ್ಮಾಸ್ತ್ರಗಳಿಗೆ ಕಾಂಗ್ರೆಸ್ ಯಾವುದೇ ಅಸ್ತ್ರ ಪ್ರಯೋಗ ಮಾಡೋಕ್ಕೆ ಅವರಕ್ಕೆ ಶಕ್ತಿ ಕಳ್ಕೊಂಡಿರೋದ್ರಿಂದ ಡಿ ಕೆ ಅವರು ಯುದ್ಧರಂಗದಿಂದ ಪಲಾಯನ ಮಾಡಿದ್ದಾರೆ ಅಂತ ಜನ ಮಾತಾಡ್ತಾ ಇದ್ದಾರೆ. ಸಿದ್ದರಾಮಣ್ಣ ಅವರು ಪದೇ ಪದೇ ಚಾಲೆಂಜ್ಗಳನ್ನ ಹಾಕ್ತಾ ಇದ್ದಾರೆ. ಬಿಜೆಪಿ ಅವರಿಗೆ ದಮ್ ಇದೆಯನ್ರಿ, ಬಿಜೆಪಿಗೆ ದಮ್ ಇದೆಯಾ ಅಂತ ಕೇಳಿ ಸಿದ್ದರಾಮಣ್ಣ ಅವರೇ ಬಹಳ ಗೌರವದಿಂದ ನಾನು ಹೇಳ್ತಾ ಇದ್ದೀನಿ, ನಮಗೆ ಧೈರ್ಯ ಇರೋದ್ರಿಂದನೇ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ಸುಮಾರು 500 ವರ್ಷಗಳ ಇತಿಹಾಸ ಇರ್ತಕ್ಕಂಥ, ಹೋರಾಟದ ಇತಿಹಾಸ ಇರ್ತಕ್ಕಂಥ ರಾಮ ಮಂದಿರ ನಿರ್ಮಾಣ ಮಾಡಿ ಬಿಜೆಪಿ ಏನು ಅಂತ ನಾವು ತೋರಿಸಿದ್ದೀವಿ ಇಡೀ ದೇಶಕ್ಕೆ. ಆರ್ಟಿಕಲ್ 370 ಕಾಶ್ಮೀರ ಒಂದು ರೀತಿ ಪರಕೀಯ ಭಾವನೆಯಲ್ಲಿದ್ದಂಥ ಪ್ರದೇಶ, ಇವತ್ತು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಅಂತೇಳಿ ಆರ್ಟಿಕಲ್ 370 ರದ್ದು ಮಾಡಿರೋ ಧೈರ್ಯ ನಾವು ಮಾಡಿದ್ದೀವಿ. ಅದೇ ರೀತಿ ತ್ರಿವಳಿ ತಲಾಖ್ ಮಾಡಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ರು, ಏನೋ ದಂಗೆ ಆಗ್ಬಿಡುತ್ತೆ, ಹಾಗಾಗುತ್ತೆ ಅಂತ ಆ ತ್ರಿವಳಿ ತಲಾಖನ್ನು ರದ್ದು ಮಾಡಿದ್ವಿ. ನಮ್ಮ ದಮ್ ಬಗ್ಗೆ ಪ್ರಶ್ನೆ ಮಾಡಕ್ಕೆ ಹೋಗಬೇಡಿ. ನಿಮಗೆ ದಮ್ ಇದ್ದರೆ ನಿಮ್ಮ ಕಾಂಗ್ರೆಸ್ಸಿನ 120 ವರ್ಷ ಇತಿಹಾಸ ಇರುವಂತಹ ಕಾಂಗ್ರೆಸ್ಸಿನ ಅಡಾಕ್ ಅಧ್ಯಕ್ಷರನ್ನ ತೆಗೆದು ರಿಯಲ್ ಅಧ್ಯಕ್ಷರನ್ನ ಮಾಡಿಬಿಟ್ರೆ, ಹಾಗೆ ನೀವು ಒಂದು ಪತ್ರ ಬರೆದ್ಬಿಟ್ರೆ ಕೇಂದ್ರಕ್ಕೆ ಒಂದು ಪತ್ರ ಮಾಡಿದ್ರೆ ರಿಯಲ್ ಆಗಿ ನಿಮ್ಗೆ ದಮ್ ಇದೆ ಅಂತ ಬಿಜೆಪಿ ಅವರು ನಾವು ಒಪ್ಕೊಂಡು ನಿಮ್ಗೊಂದು ಸೆಲ್ಯೂಟ್ ಅನ್ನ ನಾವು ಹೊಡಿತೀವಿ. 7 ಜನ ಮಂತ್ರಿಗಳು ಜಾತಿ ಕಾರ್ಡ್ ಅನ್ನ ಪ್ರಯೋಗ ಮಾಡ್ತಾರೆ. ಅವಶ್ಯಕತೆ ಇಲ್ಲ, ನಾವ್ಯಾರು ಕೇಳೂ ಇಲ್ಲ. ಪ್ರತಿ ಬಾರಿ ಅವರ ಪ್ರೆಸ್ ಮೀಟ್ ಅಲ್ಲಿ ನನ್ನ ತಂದೆ ಒಕ್ಕಲಿಗ, ನಾನು ಒಕ್ಕಲಿಗ, ನಾನು ಒಕ್ಕಲಿಗ ಅನ್ನೋದೇ ತಪ್ಪ, ನಾವ್ಯಾರು ಕೇಳಿಲ್ಲ. ನಾವು ಬಂಡೆ ಅಂತ ನಾವು ಯಾರು ಕೇಳಿಲ್ಲ, ಅವರೇ ನಾನೇ ಬಂಡೆ ಅಂತ ಹೇಳ್ಕೊಂತಾರೆ, ಅವರೇ ನಾನೇ ಒಕ್ಕಲಿಗ ಅಂತ ಹೇಳ್ಕೊಂತಾರೆ. ನಾನು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳಕ್ ಇಷ್ಟಪಡ್ತೇನೆ ಬಹಳ ವಿನಯದಿಂದ. ಡಿ ಕೆ ಅಣ್ಣ ಅವರೇ, ಕಾಲಭೈರವ ಬೆಟ್ಟವನ್ನ ಒಡೆದು ವ್ಯಾಟಿಕನ್ ಸಿಟಿ ಮಾಡಕ್ಕೆ ಮುಂದಾಗಿದ್ರಲ್ಲ, ಆಗ ನಿಮಗೆ ಈ ಒಕ್ಕಲಿಗರ ನೆನಪು ಬರಲಿಲ್ಲವೇ? ನಮಗೂ ಯೇಸುವಿನ ಬಗ್ಗೆ ಗೌರವ ಇದೆ, ನಿಮಗೆ ಆ ಥರ ಬಹಳ ಪ್ರೀತಿ ಇದ್ದಿದ್ರೆ ಈಗೇನು ದಿನ ಹೇಳ್ತಾ ಇದ್ರಲ್ಲ ನಾನು 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 ಅಂತೇಳಿ, ನೀವು ಒಂದು ವ್ಯಾಟಿಕನ್ ಸಿಟಿಗೆ ಹೋಗಿ ಅಲ್ಲಿ ಒಂದು 100 ಅಡಿ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಒಂದು ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿದ್ರೆ ಇಲ್ಲೂ ಕೂಡ ನೀವು ಆರಾಮಾಗಿ 100 ಅಡಿಯ ಯೇಸುವಿನ ವಿಗ್ರಹ ಮಾಡೋಕ್ಕೆ ಏನು ಸಮಸ್ಯೆ ಇರಲಿ. ಬೇಡ, ನಾನು ಹೇಳ್ತಾ ಇದ್ದೀನಿ 100 ಅಡಿ ಬೇಡ,
ವ್ಯಾಟಿಕನ್ ಸಿಟಿಯಲ್ಲಿ ಮೂರಡಿ ವಿಗ್ರಹನ ಮಾಡಿ ಬಾರದಾರೆ ಸ್ವಾಮಿ. ನೀವಿನ್ನು ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.